ಸರಿ ಜನ ಯಾವ ರೀತಿ ಎಚ್ಚರಿಕೆಯಿಂದಿರಬೇಕಾಗುತ್ತೆ ಏನ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಜನ ನೋಡಿ ಏನು ಮುನ್ನೆಚ್ಚರಿಕೆ ಅಂದ್ರೆ ಯಾವುದೇ ಒಂದು ಸೋಂಕಿತ ವ್ಯಕ್ತಿ ಕಂಡು ಬಂದಲ್ಲಿ ಅವರಲ್ಲಿ ಆ ಡಿಸೀಸ್ ಇದೆ ಅಂತ ಗೊತ್ತಾದ್ರೆ ಮೇನ್ ಅವರ ಸಂಪರ್ಕಕ್ಕೆ ಬರಬಾರದು ಟಚ್ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತೆ ಆ ಮನೆ ಮಂದಿಯಲ್ಲಿ ಕೂಡ ಯಾರಿಗಾದರೂ ಇನ್ಫೆಕ್ಷನ್ ಆಗಿದೆ ಅಂತ ಕಂಡ್ರೆ ಅವರನ್ನ ಪ್ರತ್ಯೇಕವಾಗಿ ಇರಿಸಬೇಕು ಮತ್ತೆ ಈ ಆಗಿರತಕ್ಕಂತ ರ್ಯಾಶ್ಗಳನ್ನ ಬರಿ ಕೈಯಲ್ಲಿ ಮುಟ್ಟಬಾರದು ಗ್ಲೋವ್ ಹಾಕೊಂಡೇ ಮುಟ್ಟಬೇಕು ಅದಕ್ಕೆ ಇವನ್ ಔಷಧಿ ಹಚ್ಚಬೇಕಾದ್ರೂ ಕೂಡ ಬರಿ ಕೈಯಲ್ಲಿ ಹಚ್ಚಬಾರದು ಅದು ಕೈಯಿಂದ ಕೈಗೆ ಹರಡುತ್ತೆ ಮತ್ತೆ ಅವರಿಗೂ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಆದಷ್ಟು ಬೇಗ ವೈದ್ಯರನ್ನ ಕಂಡು ಅವರ ಸಲಹೆ ಮೇರೆಗೆ ಇದರಲ್ಲಿ ಮೋಸ್ಟ್ ಆಫ್ ಇಟ್ ಈಸ್ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟೇ ಕೊಡ್ತಾರೆ ವೆರಿ ಬ್ಯಾಡ್ ಕಂಡೀಷನ್ ಇದ್ರಷ್ಟೇ ಇದಕ್ಕೆ ಆ್ಯಂಟಿವೈರಲ್ ಡ್ರಗ್ಸನ್ನು ಉಪಯೋಗಿಸ್ತೀವಿ ಈ ಸ್ಮಾಲ್ ಪಾಕ್ಸಿಗೆ ಅಂತ ಕಂಡಿರತಕ್ಕಂಥ ಒಂದು ಆ್ಯಂಟಿವೈರಲ್ ಡ್ರಗ್ ಇದೆ ಟಾಪಾಕ್ಸ್ ಅಂತ ಅದನ್ನು ಇದರಲ್ಲಿ ಕೊಟ್ಟರೆ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಆಗ್ತಾ ಇದೆ ಸರ್ ಈಗ ಕೋವಿಡ್ ಒಂದು ರೀತಿ ಪ್ಯಾಂಡಮಿಕ್ ಆಯಿತು ತುಂಬ ಹೋಗಲಿಲ್ಲ ಫಸ್ಟ್ ಅಲ್ಲೇ ಸೆಕೆಂಡ್ ಅಲ್ಲೇ ಥರ್ಡ್ ಅಲ್ಲೇ ಆ ರೀತಿ ಎಲ್ಲ ಬಂದ್ಬಿಡ್ತು ಹೀಗಾಗಿ ಈ ಮಂಕಿ ಪಾಕ್ಸು ಕೂಡ ಅದೇ ರೀತಿಯಲ್ಲಿ ಕಾಣಿಸ್ಕೊಡುತ್ತೆ ಅನ್ನೋಂಥ ಭಯ ಇದೆ ಜನರಲ್ಲಿ ಇಲ್ಲ ಮಂಕಿ ಪಾಕ್ಸು ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದು ಗಾಳಿಯಲ್ಲಿ ಹರಡೋದಿಲ್ಲ ಮತ್ತು ಯಾವುದೇ ಸರ್ಫೇಸ್ ಮೇಲೆ ತುಂಬ ಹೊತ್ತಿದ್ದು ಮತ್ತೆ ಇನ್ಫೆಕ್ಟ್ ಆಗೋಂಥ ಚಾನ್ಸಸ್ ಇಲ್ಲ ಈ ಯೂಶಲಿ ಪ್ಯಾಂಡಮಿಕ್ ಅಥವಾ ಎಪಿಡೆಮಿಕ್ ಆಗಬೇಕು ಅಂತಂದರೆ ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಗಾಳಿಯಲ್ಲಿ ಹರಡಬೇಕು ಅಥವಾ ನೀರಲ್ಲಿ ಹರಡಬೇಕು ಆ ಥರ ಇದರಷ್ಟೇ ಅದು ಸಮುದಾಯದಲ್ಲಿ ಹರಡುತ್ತೆ ಇದು ಮೇಯ್ನ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡತಕ್ಕಂಥ ಒಂದು ಕಾಯಿಲೆ ಅದರಿಂದ ಇದನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು ಮತ್ತೆ ಇದನ್ನ ಬೇಗ ಹರಡದಂತೆ ಕೂಡ ನಾವು ತಡಿಬಹುದು ಸರ್ ಈಗ ಹಾರ್ಟ್ ಪೇಷಂಟ್ ಇರೋರು ಡಯಾಬಿಟಿಸ್ ಕಾಯಿಲೆಯಿಂದ ಬಳಲ್ತಾರೋ ಕಿಡ್ನಿ ಸಮಸ್ಯೆ ಬೇರೆ ಬೇರೆ ರೀತಿ ಹೈ ರಿಸ್ಕ್ ಕಾಯಿಲೆಗಳಿಂದ ಬಳಲ್ತಾರಂತ ಪೇಷಂಟ್ಗಳು ವ್ಯಕ್ತಿಗಳು ಏನ್ ಮಾಡಬೇಕಾಗುತ್ತೆ ಅಂತ ಮೇನ್ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್ ಆದಮೇಲೆ ಇದಕ್ಕೆ ಹೇಳದ್ನಲ್ಲ ಯಾವುದೇ ರೀತಿಯಾದ ಒಂದು ಸ್ಟ್ರೇಟ್ ಫಾರ್ವರ್ಡ್ ಚಿಕಿತ್ಸೆ ಇವತ್ತಿಗೂ ಕೂಡ ಇಲ್ಲ ಮಂಕಿ ಪಾಕ್ಸ್ಗೆ ನಾವೇನು ಸ್ಮಾಲ್ ಪಾಕ್ಸ್ ವೈರಸ್ ಯೂಸ್ ಮಾಡ್ತಿದ್ವೋ ಅದೇ ಡ್ರಗ್ಗನ್ನು ಇದಕ್ಕೆ ಯೂಸ್ ಮಾಡ್ತಾ ಇದ್ವಿ ಇವತ್ತು ಅದರಿಂದ ಇಂಥ ವ್ಯಕ್ತಿಗಳು ಹೊರಗಡೆ ಹೋಗದೆ ಮತ್ತು ಯಾರೇ ಸೋಂಕಿತ ಒಂದು ವ್ಯಕ್ತಿ ಇದ್ದಾರೆ ಅಂತ ಗೊತ್ತಾದರೆ ಅವರಿಂದ ದೂರ ಇರಬೇಕು ಆದಷ್ಟು ಅವರಿಗೆ ಮೇಯ್ನು ನೋಡಿ ಈಗ ಯಾರು ಟ್ರಾವೆಲ್ ಹಿಸ್ಟ್ರಿ ತುಂಬ ಇರುತ್ತೆ ದೇಶ ವಿದೇಶಗಳಲ್ಲಿ ಸುತ್ತಂಥವ್ರಿಗೆ ಮತ್ತು ಇಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಓಡಾಡ್ತಕ್ಕಂಥವ್ರಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಥವರು ಕೂಡ ಎಚ್ಚರಿಕೆಯನ್ನು ತಗೋಬೇಕು ಅವರು ಮನೆಗೆ ಹೋದಾಗ ಅಟ್ಲೀಸ್ಟ್ ಒಂದು 2 ದಿನ 3 ದಿನ ಅವರು ಯಾರ ಜೊತೆನೂ ಸಂಪರ್ಕಕ್ಕೆ ಬರದೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಅಂದರೆ ಆಮೇಲೆ ಎಲ್ಲರ ಜೊತೆ ಮಿಂಗಲ್ ಆಗ್ಬೋದು ಮನೆಯಲ್ಲಿ ಅದಕ್ಕೆ ಮುಂಚೆ ಅವರು ಕೂಡ ಒಂದು ಆದಷ್ಟು ಎಲ್ಲರಿಂದ ಟಚ್ ಆಗದಂಗೆ ದೂರದಲ್ಲಿದ್ದರೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ತುಂಬಾ ಕಮ್ಮಿ